ಯಾರು ನೋಡೋಣ, ಒಂದು ನಿಮಿಷ ತಡೆ. ನಮಗೆ ಹೈಕಮಾಂಡ್ ಸುಪ್ರೀಂ ನಂಬರ್ ಒನ್, ನಂಬರ್ ಟು ಶೆಟ್ಟರ್ಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ. ನಿಮಗೇನು ಅನ್ಯಾಯ ಆಗಿತ್ತು? ಯಾತಕ್ಕೋಸ್ಕರ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀರಾ? ನಿಮಗೆ ಮತ್ತೊಮ್ಮೆ ಅಧಿಕಾರ ಕೊಡೋಲ್ಲ ಅಂತ ನಾವು ಹೇಳಿದ್ವೇನು? ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವ್ರ ಮನೆಗೆ ಹೋಗಿ ಗಂಟೆಗಟ್ಟಲೆ ಅವ್ರನ್ನ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಕೇಂದ್ರಕ್ಕೆ ರಾಜ್ಯಸಭೆಗೆ ಕಳಿಸಿ ಕೇಂದ್ರದ ಸಚಿವರನ್ನು ಬೇಕಾದರೂ ಮಾಡೋಣ ಅಂತ ಹೇಳಿದ್ಮೇಲೆ ಅದಕ್ಕೆ ಗೌರವ ಕೊಡಬೇಕಾಗಿದ್ದ ಜಗದೀಶ್ ಬನ್ನಿ ರಾಜ್ಯಸಭಾ ಸದಸ್ಯರಾಗಿ ಕೇಂದ್ರದ ಸಚಿವರಾಗಿ ಅಂತ ಹೇಳಿದ್ದೇವೆ. ಈಶ್ವರಪ್ಪರವರ ಕರೆ ಬಂದಾಗ ಶೆಟ್ಟರ್ ಅವ್ರಿಗೂ ಅದೇ ದಿನ ಕರೆ ಬಂತು ಸರ್, ಹೈಕಮಾಂಡ್ ನಾಯಕರಿಂದ ಅವಾಗ ಸೂಚನೆ ಬಂದಿದೆ ಅಂತ ಅವರೇ ಹೇಳಿದ್ದಾರೆ. ಸರ್, ಪ್ರಶ್ನೆ ಇಲ್ಲ ರೀ, ಈಗಿರುವಂಥ ವಾಸ್ತವಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು. ಜಗದೀಶ್ ಶೆಟ್ಟರ್ಗೆ ನಾವೇನು ಅನ್ಯಾಯ ಮಾಡಿಲ್ಲ, ಅವರಿಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ, ಹೋಗ್ತಾ ಇದ್ದಾರೆ, ಅವ್ರು ಒಳ್ಳೇದು ಮಾಡಲಿ. ನಾನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅವ್ರ ಬಗ್ಗೆ ಏನು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರ ನಿಲುವು ಸರಿಯಲ್ಲ, ರಾಜ್ಯದ ಜನ ಒಪ್ಪೋದಿಲ್ಲ ಅನ್ನೋದನ್ನ ಹೇಳಕ್ಕೆ ಇಚ್ಛೆಪಡಿ. ಸರ್, ಸಭೆ ಸಮಾರಂಭಗಳಲ್ಲಿ ನನ್ನ ಸರಿಯಾಗಿ ನಡೆಸ್ಕೊಡ್ತಾ ಇರಲಿಲ್ಲ ಅಂತ ಆರೋಪ ಮಾಡಿದ್ದೆ ಸರ್ ಶೆಟ್ಟರ್ ಅವರು. ಸರ್, ಈಗ ಸರ್ ತಾವು ಮಾತನಾಡಬೇಕಾದ್ರೆ ಒಂದು ವಿಷಯ, ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ, ಹೋಗ್ತಾ ಇದ್ದಾರೆ, ಅವ್ರು ಒಳ್ಳೇದು ಮಾಡಲಿ. ನಾನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅವರ ಬಗ್ಗೆ ಏನು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರ ನಿಲುವು ಸರಿಯಲ್ಲ, ರಾಜ್ಯದ ಜನ ಹೇಳಕ್ಕೆ ಇಚ್ಛೆಪಡಿ. ಸರ್, ಸಭೆ ಸಮಾರಂಭಗಳಲ್ಲಿ ನನ್ನ ಸರಿಯಾಗಿ ನಡೆಸ್ಕೊಡ್ತಾ ಇರಲಿಲ್ಲ ಅಂತ ಆರೋಪ ಮಾಡಿದ್ದೆ ಸರ್ ಶೆಟ್ಟರ್ ಅವರು. ಸರ್, ಈಗ ಸರ್ ತಾವು ಮಾತನಾಡಬೇಕಾದ್ರೆ ಒಂದು ವಿಷಯ, ಪ್ಲೀಸ್ ಸರ್, ತಾವು ಮಾತನಾಡಬೇಕಾದ್ರೆ ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ರಿ, ಹಿಂದಿಂದೆಲ್ಲ ಬೇಡ, ನಾನು ರಾಜ್ಯದ ಜನತೆ ಕ್ಷಮೆ ಕೇಳಿದ್ದೀನಿ ಅಂತ. ಸೌದಿ ಅವರಾಗಿರಬಹುದು, ಶೆಟ್ಟರ್ ಅವರಾಗಿರಬಹುದು, ಈಗ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದಾರೆ, ಇನ್ನೂ 4 ದಿನ ಕಾಲಾವಕಾಶ ಇದೆ. ಒಂದು ವೇಳೆ ಏನಾದರೂ ಅವ್ರ ತಪ್ಪಿನ ಅರಿವಾಗಿ ಮತ್ತೆ ಪಕ್ಷದ ಕದ ಅವರಿಬ್ಬರಲ್ಲಿ ಯಾರೇ ಒಬ್ರು ತಟ್ಟಿದ್ರು ಪಕ್ಷ ಏನು ಹೇಳುತ್ತೆ? ನಾನು ಸಂಪೂರ್ಣ ಅವ್ರಿಗೆ ಸ್ವಾಗತ ಮಾಡ್ತೇನೆ. ತಮ್ಮ ಅರಿವನ್ನ ತಪ್ಪನ್ನು ಅರ್ಥ ಮಾಡ್ಕೊಂಡು ವಾಪಸ್ ಬಂದರೆ ಸ್ವಾಗತ ಮಾಡಿ ಅದೇ ರೀತಿಯ ಸ್ಥಾನಮಾನಗಳನ್ನ ನಾವು ಕೊಡೋಕೆ ಸಿದ್ಧ ಇದ್ದೇವೆ.